Guys, 2020-21 Bangalore Central University to advanced exam kindale 14 marks question kelidana idu kuda tuba simple sweet and short agide but svalpa lengthy agirutte en maadbeku anta helu so first question full over bidtini amele da mikkidno from the following trial balance extracted from the books of Kumar form draw final account for the year ended 31st March 2020 and balance sheet also on that day. Debit side of the opening stock, livestock, paddy, cattle feed, fertilizer, seeds, purchase livestock, cattle seed, fertilizer, seeds, sundry debtors, repairs and equipment, farm equipment, crop expenses, livestock expenses, general expenses, cash in hand, cash in bank, land, building. Sales, livestock, paddy, milk, creditors, outstanding, capital, bills payable. Okay? Now, additional information. Closing stock on March 2020, livestock is 1,32,000, cattle feed is 6,000, fertilizer is 3,500, seeds is 3,000. The consumption of the farm output of proprietor milk 6,000, paddy 9,500. Provide 10% depreciation farm depreciation on farm equipment and 5% on land and building. Now, answer to your question. Here, farm equipment means where we have used that equipment. Does it be used only in the crop or livestock? Both. We used in both. Understood? So, therefore, all such things will be taken in profit and loss. Now, let us prepare one account called as what is that? Farm account. In this, we will have two accounts. Okay, one is crop, another one is a livestock. Okay, crop and livestock. Okay guys, now let us see how it looks like. And we'll take even one profit and loss account also. Okay na? Yes sir. And we'll take one balance sheet also. Liabilities. Six. Amount in rupees. Assets. Assets. Amount in rupees. So, ಇಲ್ಲಿ ನಾವು ಒಂದು ಅಗ್ರಿಕಲ್ಚರ್ ಫಾರ್ಮ್ ನಡೆಸ್ತಾ ಇದ್ವಿ, ಹಾಗೆ ಒಂದು ದನದ ಕೊಟ್ಟಿಗೆನೂ ಇದೆ ಅಂತ ಇಟ್ಕೋಣ. ದನ, ಹಸು, ಮೇಕೆ, ಕೋಳಿ ಇವೆಲ್ಲ ಸಾಕೋತಾ ಇದ್ವಿ. ಒಬ್ಬ ಫಾರ್ಮರ್ ಎರಡು ನಡೆಸ್ತಾ ಇದ್ದ, ಒಳ್ಳೆ ಲ್ಯಾಂಡ್ ಇದೆ. ಒಂದಷ್ಟು ಲ್ಯಾಂಡ್ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ, ಇನ್ನೊಂದಷ್ಟು ಲ್ಯಾಂಡ್ ಅಲ್ಲಿ ಹಸು ದನ ಕರ ಮೇಯಿಸ್ಕೋತಾ ಇದ್ದ. ಈಗ ಅವ್ರಿಗೆ ಒಂದು ಅಕೌಂಟ್ ಮಾಡಬೇಕು. ಏನಕ್ಕೆ ಅಕೌಂಟ್ ಮಾಡಬೇಕು? ನಾನು ಕ್ರಾಪ್ ಅಂದ್ರೆ ಅಗ್ರಿಕಲ್ಚರಲ್ ಫಾರ್ಮ್ ಮಾಡಿರೋದ್ರಿಂದ ಎಷ್ಟು ಲಾಭ ಬರುತ್ತೆ, ಹೌದಾ, ಮತ್ತೆ ಪ್ರಾಣಿ ಸಾಕಾಣಿಕೆಯಿಂದ ಲೈಫ್ ಸ್ಟಾಕ್ ಡಿವಿಷನ್ ಇಂದ ಎಷ್ಟು ಪ್ರಾಫಿಟ್ ಬಂದಿದೆ ಗೊತ್ತಾಗ್ಬೋದು. ಕರೆಕ್ಟಾ? ಗೊತ್ತಾಗ್ಬೇಕು ಅಂದ್ರೆ ಈಗ ಲಾಭ ಬರಬೇಕು, ಪ್ರಾಫಿಟ್ ಬರಬೇಕು, ಇನ್ಕಮ್ ಬರಬೇಕು ಅಂದ್ರೆ ನಮ್ಗೊಂದಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಕರೆಕ್ಟಾ? ಈಗ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಏನ್ ಬೇಕು ನಮ್ಗೆ? ಸೀಡ್ಸ್ ಬೇಕು, ಫರ್ಟಿಲೈಸರ್ಸ್ ಬೇಕು, ವಾಟರ್ ಬೇಕು, ಹೌದಾ, ಲೇಬರ್ ಬೇಕು, ಹೌದಾ, ಇಲ್ಲ ಬಂಡವಾಳ ಬೇಕು, ಅದರ ಮೇಲೆ ಇಂಟ್ರೆಸ್ಟ್ ಕಟ್ಟಿರ್ತೀವಿ, ಹೌದಾ, ಇಲ್ಲ ಎಷ್ಟೊಂದು ಎಕ್ಸ್ಪೆನ್ಸಸ್ ಇರುತ್ತೆ. ಕರೆಕ್ಟಾ? ಹಾಗೆ ಬೆಳೆದಿರೋದನ್ನ ಏನ್ ಮಾಡ್ತೀವಿ? ಸೇಲ್ ಮಾಡ್ತೀವಿ. ಹಾಗೇನೆ ಕುರಿ, ಮೇಕೆ, ದನ, ಹಸುಗಳೆಲ್ಲ, ಹೌದಾ, ಹಸು ಮೇಯಿಸ್ತಾ ಇದ್ರೆ ಏನ್ ಬರುತ್ತೆ? ಮಿಲ್ಕ್ ಕೊಡುತ್ತೆ ಪ್ರತಿದಿನ, ಹೌದಾ, ಮಿಲ್ಕ್ ಮಾರಾಟ ಮಾಡಬಹುದು. ಮತ್ತೆ ಹಸುಗಳು ಮರಿ ಹಾಕಿದಾಗ ಬೇರೆಯವ್ರಿಗೆ ಮಾರಿದಾಗ ದುಡ್ಡು ಬರುತ್ತೆ, ದನಗಳು ಮಾರಿದಾಗ ದುಡ್ಡು ಬರುತ್ತೆ, ಕುರಿ ಮೇಕೆಗಳು ಸಾಕಾಣಿಕೆ ಮಾಡಿದಾಗ ಮರಿಗಳಾಗ್ತಾಗ ಅದನ್ನ ಮತ್ತೆ ಮಾರ್ತೀವಿ, ಇದೆಲ್ಲ ಇನ್ಕಮ್ ಬರ್ತಾ ಇರ್ತದೆ. ಅದಕ್ಕೆಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಹುಲ್ಲು ಹಾಕ್ಬೇಕು, ಒಂದಷ್ಟು ಫುಡ್ ಇಡಬೇಕು, ಹೌದಾ, ಅದೆಲ್ಲ ಯಾವ್ದು ಲೈಫ್ ಸ್ಟಾಕ್ ಡಿವಿಷನ್ ಇನ್ಕಮ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಲ್ಲಿ ಒಂದ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿತಿನ್, ಎರಡು ಡಿವಿಷನ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಕೆಲವು ಇನ್ಕಮ್ಸ್ ಕೆಲವು ಎಕ್ಸ್ಪೆನ್ಸಸ್ ನಾವು ಫಾರ್ಮ್ ದು ಲೈಫ್ ಸ್ಟಾಕ್ ದು ಅಂತ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ, ವಿಚ್ ಕೆನಾಟ್ ಬಿ ಡಿವೈಡೆಡ್. ಅಂತ ಎಲ್ಲ ಎಕ್ಸ್ಪೆನ್ಸಸ್ ಏನ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಂತಲ್ಲ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಇನ್ನ ಆ ಫಾರ್ಮರ್ ಹತ್ರ ಏನೇನು ಅಸೆಟ್ಸ್ ಇದೆ, ಏನೇನು ಸಾಲಗಳು, ಲಯಬಿಲಿಟೀಸ್ ಇದೆ, ಅದನ್ನೆಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಾಕ್ಬೇಕು.
ನೀವು ಒಂದೇ ಸಾರಿ ಓದ್ಬೇಕು ಒಂದೇ ಸಾರಿ ಮುಗಿಸ್ಬೇಕು ನಾವು ಪ್ರತಿ ಅಡ್ಜಸ್ಟ್ಮೆಂಟ್ಗೂ ಒಂದೊಂದು ಕಡೆ ಹೋಗಕ್ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ಮತ್ತೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ ಕನ್ಸಂಪ್ಷನ್ ಆಫ್ ಫಾರ್ಮ್ ಔಟ್ಪುಟ್ ಬೈ ಪ್ರೊಪ್ರೈಟರ್ ಮಿಲ್ಕ್ ಬ್ಯಾರಿ ಮತ್ತೆ ಪ್ರೊವೈಡ್ 10% ಡಿಪ್ರಿಸಿಯೇಷನ್ ಫಾರ್ಮ್ ಎಕ್ವಿಪ್ಮೆಂಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದನ್ನ ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕು ಅಡ್ಜಸ್ಟ್ಮೆಂಟ್ ಏನೇನಿದೆ ಅಂತ ಕ್ಲಿಯರ್ ಈಗ ಫಸ್ಟ್ ಫಾರ್ಮ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಪ್ಪ ಓಪನಿಂಗ್ ಸ್ಟಾಕ್ ಕರೆಕ್ಟ್ ಓಪನಿಂಗ್ ಸ್ಟಾಕ್ ಅಲ್ಲಿ ಅವನು ಏನೇನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಲೈವ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಲೈವ್ ಸ್ಟಾಕ್ ಲೈವ್ ಸ್ಟಾಕ್ ಡಿವಿಷನ್ ಅಲ್ಲೇ ಬರುತ್ತೆ ಕರೆಕ್ಟ್ 1,50,000 ಆಮೇಲೆ ಪ್ಯಾಡಿ ಇದೆ ಪ್ಯಾಡಿ ಎಲ್ಲಿ ಯೂಸ್ ಮಾಡ್ತೀವಿ ಕ್ರಾಪ್ ಅಲ್ಲಿ ಯೂಸ್ ಮಾಡ್ತೀವಿ ಹೌದಾ ಭತ್ತ ಹಾಕಿದ್ರೆ ತಾನೇ ಅಕ್ಕಿ ಬರೋದು ನೆಕ್ಸ್ಟ್ ಕ್ಯಾಟಲ್ ಫೀಡ್ ಅಂದ್ರೆ ಏನು ಕುರಿ ಮೇಕೆಗೆ ಫುಡ್ ಹೌದಾ ಎಷ್ಟು 11,000 ಫರ್ಟಿಲೈಸರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಫರ್ಟಿಲೈಸರ್ಸ್ ನ ಮೇಕೆ ಕುರಿಗೆ ಹಾಕ್ತೀವಾ ಇಲ್ಲ ಮೇಕೆ ಕುರಿಗೆ ಹಾಕ್ತಾ ಇದ್ದೆ ನೋಡಿ ನಾನು ನೆಕ್ಸ್ಟ್ ಸೀಡ್ಸ್ ಕ್ರಾಪ್ ಅಲ್ಲೇ ಹಾಕ್ತಿವಿ 3,000 ಅಲ್ಲಿಗೆ ನಾವೇನ್ ಮಾಡಿದ್ವಿ ಯಾವ್ಯಾವ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಓಪನಿಂಗ್ ಸ್ಟಾಕ್ ಅಲ್ಲಿ ಹಾಕಿದ್ವಿ ನೆಕ್ಸ್ಟ್ ಪರ್ಚೇಸ್ ಮಾಡಿದಾಗ ಪರ್ಚೇಸಸ್ ಅಲ್ಲಿ ಲೈಫ್ ಸ್ಟಾಕ್ ಒಂದಷ್ಟು ಕುರಿಗಳನ್ನ ಮೇಕೆಗಳನ್ನ ದನಗಳನ್ನ ಪರ್ಚೇಸ್ ಮಾಡಿದ್ವಿ ಕ್ಯಾಟಲ್ ಫೀಡ್ ಅದಕ್ಕೆ ಏನ್ ಬೇಕು ಫುಡ್ ಬೇಕು ಕ್ಯಾಟಲ್ ಫೀಡ್ ಅಂತ ಇದೆ ಸರ್ ಕ್ಯಾಟಲ್ ಫೀಡ್ ಎಸ್ ಅಲ್ಲ ಫೀಡ್ ಓಕೆನಾ 60,000 ರುಪೀಸ್ ಕ್ಯಾಟಲ್ ಗೆ ಫೀಡ್ ಓಕೆನಾ ಫರ್ಟಿಲೈಸರ್ಸ್ ಎಲ್ಲ ಹಾಕ್ತಿವಿ 800 ಪರ್ಚೇಸ್ ಮಾಡ್ತೀವಿ ಕುರಿಗಳನ್ನ ಪರ್ಚೇಸ್ ಮಾಡಿದ್ರೆ ಕುರಿ ಜೊತೆಗೆ ಏನ್ ಪರ್ಚೇಸ್ ಮಾಡ್ಬೇಕು ಅದು ಊಟನು ಪರ್ಚೇಸ್ ಮಾಡ್ಬೇಕು ಅದನ್ನ ಕ್ಯಾಪಿಟಲ್ ಫೀಡ್ ಅಂತ ಹೇಳಿ ಸೀಡ್ ಅಲ್ಲ ಓಕೆನಾ ನೆಕ್ಸ್ಟ್ ಸಂಡ್ರಿ ಡೆಟಾರ್ಸ್ ಎಲ್ಲಪ್ಪ ಬರುತ್ತೆ ಅಸೆಟ್ ತಾನೇ ಅದು ಸಂಡ್ರಿ ಡೆಟಾರ್ಸ್ ಅಸೆಟ್ ಸಂಡ್ರಿ ಡೆಟಾರ್ಸ್ ಎಷ್ಟು ಬರುತ್ತಪ್ಪ 25,000 ಬರ್ತಾರೆ ನೆಕ್ಸ್ಟ್ ರಿಪೇರ್ಸ್ ಟು ಎಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ಯಾವ್ದು ಎಕ್ವಿಪ್ಮೆಂಟ್ ಫಾರ್ಮ್ ಯೂಸ್ ಮಾಡಿದ್ರ ಲೈಫ್ ಸ್ಟಾಕ್ ಯೂಸ್ ಮಾಡಿದ್ರ ಎಲ್ಲಿಗೆ ಯೂಸ್ ಮಾಡಿದ್ರ ಗೊತ್ತಿಲ್ಲ ಅದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ರಿಪೇರ್ಸ್ ಟು ಎಕ್ವಿಪ್ಮೆಂಟ್ ಎಷ್ಟಪ್ಪ ಅದು 12,000 ನೆಕ್ಸ್ಟ್ ಫಾರ್ಮ್ ಎಕ್ವಿಪ್ಮೆಂಟ್ ನೋಡಿ ಫಾರ್ಮ್ ಎಕ್ವಿಪ್ಮೆಂಟ್ ಅಸೆಟ್ ಅಲ್ವಾ ಅದು ಫಾರ್ಮ್ ಎಕ್ವಿಪ್ಮೆಂಟ್ ಎಷ್ಟಿದ್ಯಪ್ಪ ಅದಕ್ಕೆ ಡಿಪ್ರಿಸಿಯೇಷನ್ ಮಾಡು ಅಂತ ಹೇಳಿದಾನೆ ಎಷ್ಟು ಪರ್ಸೆಂಟ್ ಮಾಡ್ಬೇಕಂತೆ 10% ಎಷ್ಟು ಬರುತ್ತೆ 17,000 ಬರುತ್ತೆ ಕರೆಕ್ಟ್ ಇನ್ ಔಟರ್ ಕಾಲಮ್ ಅಲ್ಲಿ ಎಷ್ಟು ಬರುತ್ತೆ 1,53,000 ಬರುತ್ತೆ ಕರೆಕ್ಟ್ ಈ ಡಿಪ್ರಿಸಿಯೇಷನ್ ಇದೆ ಅಲ್ವ ಈ ಎಕ್ವಿಪ್ಮೆಂಟ್ ಎರಡು ಕಡೆ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಎಕ್ವಿಪ್ಮೆಂಟ್ 17,000 ಅಂತ ಬರೆದ್ಬಿಡ್ತೀವಿ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಲಾಸ್ ಒಂದಾಗಿದೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಉಂಟು ಫಾರ್ಮ್ ಎಕ್ವಿಪ್ಮೆಂಟ್ ಅಂತ ಇದೆ ಕ್ರಾಪ್ ಎಕ್ಸ್ಪೆನ್ಸ್ ಇಲ್ಲಿ ಅವನೇ ಹೇಳಿದ್ದಾನೆ ಯಾವ್ದಂತ ಎಕ್ಸ್ಪೆನ್ಸ್ ಇದ್ದು ಕ್ರಾಪ್ ಎಷ್ಟಪ್ಪ ಅದು 50,400 ಹಾಗೆ ಲೈಫ್ ಸ್ಟಾಕ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾನೆ ಕ್ಲಿಯರ್ ಆಗಿ ಹೇಳಿದ್ದಾನೆ ಕರೆಕ್ಟ್ ಅದರದ್ದು ಅದಕ್ಕೆ ಹಾಕಿ ಅಷ್ಟೇ 12,500 ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಎರಡರದ್ದು ಸಂಬಂಧಪಟ್ಟರು ಕರೆಕ್ಟ್ ಎಷ್ಟಿದೆ 11,700 ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಅಲ್ವಾ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು 7,500 ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅದನ್ನು ಇಲ್ಲ 8,500 ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅದನ್ನು ಇಲ್ಲ ಎಷ್ಟಿದೆ 3,00,000 ಇದೆ ಇದರಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಇದೆ 5% ಎಷ್ಟು ಬರುತ್ತೆ 15,000 ಮೈನಸ್ ಮಾಡ 2,85,000 ಬರುತ್ತೆ ಕರೆಕ್ಟ್ ಕರೆಕ್ಟ್ ಆಗಿದೆ ಅಲ್ಲಿಗೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಮುಗಿಸುತ್ತೆ ಎಷ್ಟೊತ್ತ ಆಯ್ತಿದೆ ಎಲ್ಲ ಮಾಡಕ್ಕೆ 5-6 ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಇಪ್ಪ ಆಡ್ ಮಾಡಿಪ್ಪ ಈಗ ಮಾಡ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಬಿಲ್ಡಿಂಗ್ ಓಕೆನಾ ಕ್ಲಿಯರ್ ಅಲ್ಲಿಗೆ ಇಲ್ಲೋ ಹಾಕಿದೀವಿ ಇಲ್ಲೋ ಹಾಕಿದ್ವಿ ವೆರಿ ಗುಡ್ ನಿತಿನ್ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬಂದ್ರೆ ಸೇಲ್ಸ್ ಇದೆ ಏನೇನ್ ಮಾರಿದೀವಪ್ಪ ಲೈಫ್ ಸ್ಟಾಕ್ ನ ಮಾರಿದ್ವಿ ಎಷ್ಟಕ್ಕೆ ಮಾರಿದೀವಿ
48,000 மாலிடி. நெக்ஸ்ட் பேடி மாலிடி எஸ்டுக்கு 2,12,000. ஆமே மில்க் எல்லா பந்திருத்தே லைஃப் ஸ்டாக் இந்த பந்திருத்தே கரெக்டா. நெக்ஸ்ட் சன்றி கிரெடிட்டர்ஸ் லயபிலிட்டிஸ் எஸ்டு 30,000. ஆமே இல்ல தகோபேக் அது எஸ்டு 4,400. நெக்ஸ்ட் கேபிட்டல் பில்ஸ் பேபிள் ஃபர்ஸ்ட் அமௌண்ட் ஓகேனா பில்ஸ் பேபிள் எஸ்டிதே 5,400. கேபிட்டல் எஸ்டிதே 4,81,800. ಈ ಸ್ಟಾಕ್ ಬಿಟ್ಬಿಡಿ ಆಗೋಯ್ತಾ ಎಲ್ಲ ಆಗೋಯ್ತು. ಮೊದಲನೇ ಅಡ್ಜಸ್ಟ್ಮೆಂಟ್ ಈಗ ಬರಬೇಕಾಗುತ್ತೆ ಮತ್ತೆ ಎರಡನೇ ಅಡ್ಜಸ್ಟ್ಮೆಂಟ್ ಬರಬೇಕಾಗುತ್ತೆ. ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ದಾರೆ ಕರೆಕ್ಟಾ. ಕ್ಲೋಸಿಂಗ್ ಸ್ಟಾಕ್ ಏನೇನಿದೆ ಹೇಳಿ. ಲೈಫ್ ಸ್ಟಾಕ್ ಎಷ್ಟಿದೆ 32,000. ನೆಕ್ಸ್ಟ್ ಕ್ಯಾಟಲ್ ಫೀಡ್ ಎಷ್ಟು 6,000. ಆಮೇಲೆ ಫರ್ಟಿಲೈಸರ್ಸ್ 3,500. ಆಮೇಲೆ ಸೀಡ್ಸ್ 3,000. ಅಷ್ಟು ಕರೆಕ್ಟಾ. ಅಡ್ಜಸ್ಟ್ಮೆಂಟ್ ಇದಾಗಿದ ತಕ್ಷಣ ಇಲ್ಲಿ ನೋಡಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಟೋಟಲ್ ಮಾಡಿ ಹೇಳ್ಬಿಡಿ ನೋಡಿ. 1,32,000 + 6 = 1,38,000. 1,38,000, 1,41,000, 1,44,500. ಇಷ್ಟು ಟೋಟಲ್ ಮಾಡ್ಬಿಡಿ. ಇದು ಇದು ಎರಡು ಟೋಟಲ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಅಂತ. ಕ್ಲಿಯರಾ? ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಓದಿ, ವೆರಿ ಇಂಪಾರ್ಟೆಂಟ್. ಕನ್ಸಂಪ್ಷನ್ ಆಫ್ ದ ಫಾರ್ಮ್ ಔಟ್ಪುಟ್ ಬೈ ದ ಪ್ರೊಪ್ರೈಟರ್ ಮಿಲ್ಕ್ 6,000, ಪ್ಯಾಡಿ 9,500 ಅಂತ ಹೇಳ್ತದೆ. ಹೌದಾ? ಅಲ್ಲಿ ಇದನ್ನ ಏನಂತ ಹೇಳ್ತೀವಪ್ಪ, ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಮಿಲ್ಕ್ ಎಷ್ಟು ಯೂಸ್ ಮಾಡಿದ್ದಾನೆ 6,000, ಅದು ಎಲ್ಲಿ ಬರುತ್ತೆ ಲೈಫ್ ಸ್ಟಾಕ್ ಅಲ್ಲಿ ಬರುತ್ತೆ. ಪ್ಯಾಡಿ ಎಲ್ಲಿ ಬರುತ್ತೆ ಕ್ರಾಪ್ ಅಲ್ಲಿ ಬರುತ್ತೆ. ಅದೇ ತರ ಇಲ್ಲಿ ಒಂದ್ ನಿಮಿಷ ಎಲ್ಲರೂ ನೋಡ್ಬೇಕು. ಇಲ್ಲಿ ಪ್ರೊಪ್ರೈಟರ್ ಹೌದಾ 6,000 ರೂಪಾಯಿದು 9,000 ರೂಪಾಯಿದು ವಸ್ತುಗಳನ್ನ ಸ್ವಂತಕ್ಕೆ ಅಂತ ಬಳಸ್ಕೊಂಡಿದ್ದಾರೆ ಕರೆಕ್ಟಾ. ಅದನ್ನ ನಾವು ಯಾವಾಗಲೂ ಡ್ರಾಯಿಂಗ್ಸ್ ನ ಕ್ಯಾಪಿಟಲ್ ಅಲ್ಲಿ ಏನ್ ಮಾಡಬೇಕು, ಮೈನಸ್ ಮಾಡಬೇಕು. ಟೋಟಲ್ 15,500 ಮೈನಸ್ ಮಾಡಬೇಕು. ಎಷ್ಟ್ ಬರುತ್ತೆ ಅಂದ್ರೆ 4,66,300 ಬರ್ತಾ ಇದೆ ಕರೆಕ್ಟಾ. ಇಷ್ಟೇನಾ? ಇಷ್ಟೇ. ಎಲ್ಲ ಆಗೋಯ್ತು, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿಸಿದೀವಿ, ಏನು ಬಾಕಿನೇ ಇಲ್ಲ. ಈಗ ಫಸ್ಟ್ ಈ ಅಕೌಂಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಬಂದಿದೆ ಅಂತ ನೋಡೋಣ. ಈ ಕಡೆ ಅಂತೂ ಒಳ್ಳೆ ಪಕ್ಕ ಪ್ರಾಫಿಟ್ ಇದೆ ಅನ್ಸುತ್ತೆ. ಓಕೆನಾ? 12, 14, 21, 29, 2 carries, 5, 10, 14, 1 carries, 3,49,000. ಅಕ್ಕಡೆ ಟೋಟಲ್ ಮಾಡ್ತಾ ಇರಲಿ, ನಾನು ಚೆಕ್ ಮಾಡ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ. 3, 4, 5, 9, 1, 7, 10, 11, 14, 16, 18, 24, 3 ಕರೆಕ್ಟ್ ಆಗಿದೆ. 2,28,000 ಅಲ್ಲಿ ಮೈನಸ್ ಮಾಡಿದ್ರೆ 12, 18, 20, 21, 22, 23, 24, 27, 28, 14, 16, 18, 18, 14, 18, 18, 14, 18, 18, 14, 18, 18, 87,800. ಇದನ್ನ ಏನಂತ ಹೇಳೋಣ, ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈಗ ಇಲ್ಲಿ ಪ್ರಾಫಿಟ್ ಓಕೆನಾ, ಕ್ರಾಪ್ ಅಲ್ಲಿ ಎಷ್ಟ್ ಬಂದಿದ್ದಪ್ಪ 87,800. ಲೈಫ್ ಸ್ಟಾಕ್ ಅಲ್ಲಿ ಎಷ್ಟ್ ಬಂದಿದೆ 85,000. ಈ ಕಡೆನೂ ಅದೇ ಹಾಕೊಳ್ಳಿ, ಎಷ್ಟ್ ಬರುತ್ತೆ ಅಂದ್ರೆ 1,17,600. ಇದನ್ನ ಏನಂತ ಕರೆಯೋಣ, ನೆಟ್ ಪ್ರಾಫಿಟ್ ಅಂತ ಕರೆಯೋಣ, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. ಈ ನೆಟ್ ಪ್ರಾಫಿಟ್ ನ ಇಲ್ಲಿ ಡ್ರಾಯಿಂಗ್ ಕ್ಯಾಪಿಟಲ್ ಅಲ್ಲಿ ಡ್ರಾಯಿಂಗ್ಸ್ ಮೈನಸ್ ಮಾಡಿದ್ವಿ,
ಕ್ಯಾಪಿಟಲ್ ಗೆ ನೆಟ್ ಪ್ರಾಫಿಟ್ ನ ಆಡ್ ಮಾಡಿ. ಆಡ್ ಮಾಡಿದ್ರೆ 117,600 ಅಲ್ಲಿಗೆ ಟೋಟಲ್ 913,85,83,900 ಕರೆಕ್ಟ್ ಆಗಿ ಹೇಳ್ತೀವೋ ಈಗ ಟೋಟಲ್ ಮಾಡಿದ್ರೆ 11,15,1,4,9,13,500 ಬರ್ತಾ ಇದೆ. ಈ ಕಡೆ 15,1,10,18,25,28,33,500 ಎರಡು ಕಡೆ ಸೇಮ್ ಟು ಸೇಮ್ ಪಪ್ಪಿ ಸೇಮ್ ಬರ್ತಾ ಇದೆ. ಓಕೆನಾ? ಸರ್